ಸೋ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡೆ. ನೀನು ಅಂಕ್ರು ಮಸ್ತ ಜಿಂಗದೇವಿ. ಸೋ ನಾ ನಿಮ್ರ ಆಲ್ರೆಡ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ನ್ಯೂ ರೈಡ್ ವಿಡಿಯೋ. ಸೋ ಇದು ರೈಡ್ ವಿಡಿಯೋ 6. ಆ್ಯಂಡ್ ಭಾಳ ಅಂದ್ರೆ ಭಾಳ ಖುಷಿ ಅದೇನಿ ರೀ ನಾ, ಯಾಕಂದ್ರೆ ಶ್ರೀನಗರ್ ಟು ವಾಪಸ್ ಜಲಂಧರಿಗೆ ಹೊಂಟೈತಿ. ಆ್ಯಂಡ್ ಇನ್ನೊಂದು 5 ದಿನಾನಾಗ ಅವ್ರು 4 ದಿನಾನಾಗ ನಾ ಧಾರವಾಡ ಮುಟ್ತೀನಿ. ಅದೊಂದು ಖುಷಿ ಅನ್ಸತ್ತೈತೆ ರೀ. ಫಸ್ಟ್ ಶ್ರೀನಗರ್ ಬರೋದು ಖುಷಿ ಇತ್ತ, ಈಗ ನಮ್ಮ ಕರ್ನಾಟಕ ಹೋಗೋದು ಖುಷಿ ಐತಿ. ಸೋ ಏನಪ್ಪ ಅಂತಂದ್ರೆ ಈಗ ಜಲಂಧರಿಗೆ ಹೋಗ್ಬೇಕು. ಸ್ವಲ್ಪ ಲೇಟ್ ಇದ್ದೆ ರೀ ಫ್ಯಾಮಿಲಿ, ಯಾಕಂದ್ರೆ ನಾ ಭಾಳ ಅಂದ್ರೆ ಭಾಳ ನಿದ್ದೆ ಬಂದಿತ್ತು. 2 ಗಂಟೆ ಮಕ್ಕೊಂಡೆನ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದೆ, ಯಾಕಂದ್ರೆ ನೀವೆಲ್ಲರೂ ಭಾಳ ಅಂದ್ರೆ ಭಾಳ ವೇಟ್ ಮಾಡತ್ತೀರಿ ನಂದು ವ್ಲಾಗ್ ಸಂಬಂಧ, ಅದ್ರ ಸಂಬಂಧ. ಸೊ ನಿಮಗೂ ಸ್ವಲ್ಪ ಬೇಜಾರು ಮಾಡೋದು ಬೇಡ ಅಂತಂದೆ, ಏನೋ ಅಡ್ಜಸ್ಟ್ ಮಾಡಿ ಟೈಮ್ ತೆಗೆದೆ. ಬಟ್ ಏನಪ್ಪ ಅಂತಂದ್ರೆ ಈಗ ರೆಡಿ ಆಗ್ಬೇಕು, ಎಲ್ಲ ಬ್ಯಾಕ್ ಪ್ಯಾಕ್ ಅದು ಮಾಡ್ಬೇಕು. ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಐತ್ರಿ ಫ್ಯಾಮಿಲಿ. ಆಮೇಲೆ ನಮ್ದು ಅಂಗಿ ಪ್ರಿಂಟ್ ಮಾಡಿಸಿತ್ತಲ್ರಿ, ಅದನ್ನು ಹಾಕೋಬೇಕು. ಹೊರಗೆ ಭಾಳ ಥಂಡಿ ಐತ್ರಿ, ಹಿಂಗಿಟ್ರಿ ಹಿಂಗೆ ಕೈ ನಡಗಾತಾವ, ಹಿಂಗೆ ಎತ್ತಾಕ ಬರತ್ತಿಲ್ಲ, ಅಷ್ಟು ಫ್ರೀಝಿಂಗ್ ಕೋಲ್ಡ್ ಐತಿ. ಬಟ್ ಅದು ಅಂಗಿ ಹಾಕೋಬೇಕು, ನಾ ಏನು ಆಪ್ಷನ್ ಇಲ್ಲ ನನ್ನ ಕಡೆ. ಸೊ ನಾ ಹಾಕೊಳತ್ತೀನಿ, ಎಷ್ಟು ತಂಡಿದ್ರು ಚಿಂತಿಲ್ಲ ರೀ. ಅದು ಹಂಗೆ ಯಾರು ಹಾಕ್ಕೊಂಡು ಫ್ಲ್ಯಾಗ್ ಹಿಡ್ಕೊಂಡು ಫೋಟೋ ತಕ್ಕೊಂಡು ರೈಟ್ ಅನ್ನೋನ. ಆಮೇಲೆ ಅಲ್ಲಿ ಮುಂದೆ ಓದ್ಕೊಳ್ಳಿ, ಸ್ವಲ್ಪ ಸ್ನೋಫಾಲ್ ಸಿಕ್ತೈತಂತಂದ. ಈಗ ಆಫೀಸರ್ ಅಂತಂದರೆ ಸ್ನೋಫಾಲ್ ಸಿಕ್ತಂದ್ರೆ ನನ್ನಷ್ಟು ಖುಷಿನೇ ಯಾರು ಇರೋದಿಲ್ಲ ರೀ. ಹೇಳ್ತೀನಿ, ನಾ ಫುಲ್ ಸ್ನೋಫಾಲ್ನಾಗ ಆಟಾಡಿ ಮಸ್ತ್. ಆ್ಯಂಡ್ ಸ್ವಲ್ಪ ಜಲ್ದಿನ ಮುಟ್ಬೇಕು ರೀ ಆದಷ್ಟು, ಯಾಕಂದ್ರೆ ನಂಗೆ ನೈಟ್ ಟೈಮ್ನಾಗ ಟನಲ್ ಮತ್ತು ಘಾಟ್ ಸೆಕ್ಷನ್ ಸಿಗಬಾರ್ದು. ಸೊ ಜಲ್ದಿ ಹೋಗುನಂತೆ, ಬಡಕ್ನವರೆಲ್ಲ ರೆಡಿ ಮಾಡಿ ಬ್ಯಾಕ್ ಪ್ಯಾಕ್ ಮಾಡಿ ಜೈ ಅನ್ನೋನಂತೆ. ಸೊ ಜೈ ಶ್ರೀರಾಮ್. ಸೊ ಫ್ಯಾಮಿಲಿನಂತ ಔಟ್ಫಿಟ್ ಇದೆ. ಟಾಟಾ ಟಾಟಾ. ಇಲ್ಲೈತಿ ಕರ್ನಾಟಕಕ್ಕೆ 25. ಇಲ್ಲೈತಿ ನಮ್ದು ಗಾಡಿ ನಂಬರ್ ಪ್ಲೇಟ್. ಆ್ಯಂಡ್ ಹಿಂದೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಐತಿ, ತೋರಿಸ್ತೀನಿ. ಹೋಗುನಂತ ಆಲ್ರೆಡಿ ಭಾಳ ಲೇಟ್ ಆಗೈತೆ ಫ್ಯಾಮಿಲಿ. ಬೆಳಕರ ಮಸ್ತ್ ಆಗೈತೆ, ಹೊರಗೆ ಭಾಳ ಖುಷಿ ಆಗತ್ತೈತಿ ರೀ. ನಂಗೆ ಯಾಕೆ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ ಟುಡೇ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿತ್ತಂದ್ರೆ ಲಾಲ್ ಚೌಕಿಗೆ ರೀ. ಎದಕ್ಕಂದ್ರೆ ನಂದ ಮತ್ತು ಅರುದ ಮತ್ತು ನಮ್ಮ ಕರ್ನಾಟಕ ಫ್ಲಾಗ್ ಕೂಡ ಲಾಲ್ ಚೌಕ್ನಾಗ ಫೋಟೋ ತಕೊಳಕ್ಕೆ. ಸೊ ದ್ಯಾಟ್ ಶ್ರೀನಗರ್ ಮಠ ಬಂದೇವಿ ನಾವು ಅಂತ ಅನ್ನಕ್ಕೆ. ಇಲ್ಲಿ ನಮಗೆ ಆರ್ಮಿ ಅವ್ರದ್ದು ಗಾಡಿ ಎಸ್ಕೋರ್ಟ್ ಮಾಡತ್ತೈತಿ. ಸೊ ಅವರ ಫೋಟೋ ತೆಗ್ತಾರೆ, ಯಾಕಂದ್ರೆ ಸ್ವಲ್ಪ ರಿಸ್ಕಿ ನಿಡ್ತೈತಲ್ರಿ. ಯಾಕಂದ್ರೆ ನಾವು ಇಲ್ಲಿ ಬಂದು ನಮ್ಮ ಫ್ಲಾಗ್ ಹಾರಿಸೋದೆ, ಇಟ್ ಈಸ್ ಕ್ವೈಟ್ ರಿಸ್ಕಿ. ಸೊ ಅದ್ರ ಸಂಬಂಧ ಏನಾದರೂ ಅವ್ರು ನನ್ನ ಕೂಡ ಇರ್ತಾರೆ, ಐ ಆಮ್ ಸೇಫ್ ಹಿಯರ್. ಸೊ ಅಲ್ಲಿಂದ ಫೋಟೋ ತೆಗೆದೆ, ಅವ್ರು ನಂಗೆ ಅಲ್ಲಿಂದ ಬಿಡ್ತಾರೆ. ಆ್ಯಂಡ್ ಸ್ಟ್ರೇಟ್ ಟು ಜಲಂಧರ್. ಸೊ ಜಲಂಧರ್ 435 ಕಿಲೋಮೀಟರ್ಸ್ ಐತಿ, ಮತ್ತು ನಾ ಘಾಟ್ ರೋಡ್ನಾಗ ಹೋಗ್ಬೇಕು, ಡೇಂಜರಸ್ ರೋಡ್ನಾಗ. ಸೊ ಏನು ಮಾಡೋಕ್ಕೆ ಬರೋದಿಲ್ಲ ರೀ, ಹೋಗಬೇಕು. ಐ ಗೆಸ್ ನೋ ಸಿಗ್ಬೋದು ಅಂತ ಅನ್ನತ್ತಾರ ಇವ್ರೆ. ನಾರ ನಿಂತ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀಪ್ಪ. ಆಮೇಲೆ ಇನ್ನೊಂದು ಏನ್ರಿಪ್ಪ ಅಂದ್ರೆ ಶ್ರೀನಗರ್ನಾಗ ಹೆವಿ ಇರ್ತೈತಿ ಸೇಫ್ಟಿ, ಚೆಕ್ಕಿಂಗ್ ಎಲ್ಲ ಭಾಳ ಹೆವಿ ಇರ್ತೈತಿ. ಅಲ್ಲಿ ಮುಂದೆ ಓದ್ಕೊಳ್ಳಿ ಸಿಗ್ತೇನೆ ಬರ್ರಿ. ಇವ ನೀವು ಹತ್ರ ಬೇಡ ಇವ. ಅಲ್ಲಿ ಮೇನ್ ರೋಡ್ ಹತ್ತಿದ ಮೇಲೆ ಸಿಗ್ತೇನೆ ಬರ್ರಿ ನಿಮಗೆ. ಆ್ಯಕ್ಚುಲಿ ನಾ ಭಾಳ ಲಕ್ಕಿ ಅದೇನು ರೀ, ಇಂಥ ಪ್ಲೇಸ್ನಾಗ ನಂಗೆ ಇರಕ್ಕೆ ಅವಕಾಶ ಮಾಡಿಕೊಟ್ಟಾರೆ ನಮ್ಮ ಕಾಕ. ಯಾಕಂದ್ರೆ ಒಬ್ಬರ ಹುಡುಗಿ ಈಸ್ ನಾಟ್ ಸೇಫ್ ಆ್ಯಂಡ್ ಅದ್ರಾಗ ಐ ಆಮ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್. ಏನು ಆಕೈತಿ ಏನು ಹೇಳಕ್ಕೆ ಬರುದಿಲ್ಲ ರೀ, ಯಾಕಂದ್ರೆ ಯಾರಿಗೆ ನಂಬೇಕು ಯಾರಿಗೆ ಬಿಡ್ಬೇಕು ಗೊತ್ತಾಗೋದಿಲ್ಲ. ಆಮೇಲೆ ಇಲ್ಲಂತೂ ಹೈ ಸೆಕ್ಯೂರಿಟಿ ಇರ್ತೈತೆ ಎವ್ರಿ ಟೈಮ್, ಯಾಕಂದ್ರೆ ಬಾರ್ಡರ್ ಇರ್ತೈತಲ್ರಿ. ಸೊ ಬಾರ್ಡರ್ ಸಂಬಂಧ ಹೈ ಸೆಕ್ಯೂರಿಟಿ ಇಲ್ಲೇ. ಸೊ ನಾವು ಭಾಳ ಸೇಫ್ ಇದ್ದೆ ಇಲ್ಲೇ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಕಾಕ ಅವರಿಗೆ ಆ್ಯಂಡ್ ಆಂಟಿಗೂ. ಆ್ಯಂಡ್ ಸೊ ಇದು ಯಾರು ನೋಡ್ರಿಪ್ಪ ಅಂತಂದ್ರೆ
ಶ್ರೀನಗರ್ ಟು ಲಡಾಖ್ ರೋಡ್ ಇದೆ ಬಾಯಿನಾಗ ಹಿಂಗೆ ಹೋಗಿ ಬರತ್ತೆ ತಿಳ್ರಿ ಫಾಗ್ ಮುಂಜಾನೆ ಇಲ್ಲಿ ಮಳೆ ಇತ್ತು ಅರೌಂಡ್ 6:30 ಸೊ ಅದಕ್ಕೆ ನಾ 6:30ಗೆ ಅದು ಬಿಡಕ್ಕೆ ಆಗಲಿಲ್ಲ ಈಗ ಅಲ್ಲಿ ಮುಂದೆ ಹೋದ್ಕೊಳ್ಳೆ ಅಲ್ಲೇನೂ ಮಳೆ ಐತಿ ಅಂತ ಅನ್ನತ್ತಾರೆ ಅದರ ಸಂಬಂಧ ನಾ ರೇನ್ಕೋಟ್ ಹೊರಗೆ ತೆಗೆದಿಟ್ಕೊಂಡೇನಿ ಯಾಕಂದ್ರೆ ಮಳೆ ಹತ್ತಂದ್ರಪ್ಪ ಅಂದ್ರೆ ರೇನ್ಕೋಟ್ ಹಾಕೊಂಡು ಹೊರಟ್ಬಿಡ್ಬೋದು ಸೊ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಲಾಲ್ ಚೌಕಿಗೆ ಫೋಟೋ ತಕೊಳ್ಳೋಣಂತ ವಿತ್ ರೈಡಿಂಗ್ ಗೇರ್ಸ್ ಮತ್ತು ವಿದೌಟ್ ರೈಡಿಂಗ್ ಜಾಕೆಟ್ ತಗೊಳ್ಳೋಣ ನನ್ನ ಅಂಗಿ ಪ್ರಿಂಟ್ ಮಾಡ್ಸೇನಲ್ರಿ ಅದ್ರ ಕೂಡ ಸೋನ್ಮರ್ಗ್ ಇಲ್ಲಿಂದ 88 ಕಿಲೋಮೀಟರ್ಸ್ ಐತಿ ಅಲ್ಲೇನೂ ಸ್ನೋಫಾಲ್ ಆ್ಯಕ್ಚುಲಿ ನಾನು ಶ್ರೀನಗರ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಬೇಕಿತ್ತೆ ಬಟ್ ಟೈಮ್ ಇದ್ದಿದ್ದಿಲ್ಲ ರೀ ಫ್ಯಾಮಿಲಿ ನನ್ನ ಕಡೆ ಇವತ್ತು ನಾ ಆ್ಯಕ್ಚುಲಿ 6:30ವರೆಗೆ ಬಿಟ್ಟಿದ್ದೆ ಅಂದರೆ ಜಲ್ಲಿ ಮುಟ್ತಿದ್ದೆ ಬಟ್ ನನ್ನ ಕಡೆ ಆಪ್ಷನ್ ಇಲ್ಲ ಇಲ್ಲೇನೋ ಬರಬೇಕು ಆಮೇಲೆ ಘಾಟ್ ಸೆಕ್ಷನ್ ಸ್ವಲ್ಪ ಹತ್ತಬಾರ್ದಂದ್ರೆ ಈಗ ರೋಡ್ ಚಲೋ ಅದಾವೆ ಈಗ ಫುಲ್ ಸ್ಟ್ರೇಟ್ ಹೈವೇ ಐತಿ ಇಲ್ಲಿ ಕವರ್ ಮಾಡ್ಕೋಬೇಕು ನಾನೇ ಅಂದ್ರೆ ಹಂಗಲ್ಲೇ ಘಾಟ್ಸನಾಗ ಸ್ವಲ್ಪ 4:00-5:00ವರೆಗೆ ಮುಟ್ತೆ ನಾನೇ ಇಲ್ಲಪ್ಪ ಅಂತಂದ್ರೆ 5 ಗಂಟೆದು ಮುಟ್ಟಿದ್ರೆ ಮತ್ತು ಟನಲ್ನಾಗ ನಾ ರಾತ್ರಿನೇ ಮುಟ್ಬೇಕಾಕೈತಿ ಆ್ಯಂಡ್ ಸಮ್ ಟೈಮ್ಸ್ ಬೈಕ್ ಏನೋ ಅಲೌ ಮಾಡೋದಿಲ್ಲ ಅಂತ್ರಿ ಅಲ್ಲಿ ಅಕ್ಕ ಅಂದ್ರೆ ನಂಗೆ ಯಾಕಂದ್ರೆ ವೈಲ್ಡ್ ಆ್ಯನಿಮಲ್ಸ್ ಬಂದು ಒಳಗೆ ಹೋಗ್ಕೊಂಡಿರ್ತಾವ ಅಂತ ಇಲ್ಲ ಒಳಗೆ ಅಡ್ಡಾಡ್ತಿರ್ತಾವೆ ಸೊ ಬೆಚ್ಚ ಬಿಡ್ತೈತಲ್ರಿ ಒಳಗೆ ಅದೇ ಸಂಬಂಧ ಬಂದಿರ್ತಾವೆ ಎಷ್ಟು ಕಿಲೋಮೀಟ್ರ್ ಐತಿ ಇಲ್ಲಿಂದ ನಂಗೆ ದೇವರಣ್ಣಿ ಗೊತ್ತಿಲ್ಲ ಇನ್ ಕೇಸ್ ಈಗೇನಾರ ಬಿಟ್ಟೆಪ್ಪನ ಅಂತಂದ್ರೆ ಇನ್ನೂ 9 ತಾಸು ಹಿಡಿತೈತೆ ನಂಗೆ 9.5 ತಾಸು 5 ದಿನ ಆದ್ರಿ ಫ್ಯಾಮಿಲಿ ಕಂಟಿನ್ಯೂ 13-12 ತಾಸು ನಾನು ನನ್ನ ಗಾಡಿನಾಗ ಟೈಮ್ ಸ್ಪೆಂಡ್ ಮಾಡತ್ತೇನಿ ಕುಂತು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಏನು ಮಾಡಕ್ಕೆ ಬರೋದಿಲ್ಲ ರೀ ಮಾಡಬೇಕಾಕೈತಿ ಐದು ದಿನಾನ ತಡ್ಕೊಂಡೇನಂತ್ರಿ ಫ್ಯಾಮಿಲಿ ಇನ್ನು 5 ದಿನ ತಡ್ಕೊಳ್ಳೋದ್ರಾಗ ಏನೈತಿ ಶೂಸ್ ಗೀಸ್ ಎಲ್ಲ ಮಾಡತ್ತಾರಲ್ಲ ಅವಾಗ ನೈಕಿ ಜಾರ್ಡನ್ ಗೀಡನ್ ಲೈಫ್ನಾಗ ಯಾವತ್ತು ಜಿದ್ದು ಇರ್ಬೇಕ್ರಿ ಫ್ಯಾಮಿಲಿ ಒಂದು ಜಿದ್ದು ಇರಬೇಕಾದ ಜಿದ್ದಿ ಅದಕ್ಕೆ ಇರ್ಬೇಕ್ರಿಪ್ಪ ಅಂತಂದ್ರೆ ಸೊ ಪಾಸಿಟಿವ್ ವೇನಾಗ ಜಿದ್ದಿನೇಸ್ ಇರ್ಬೇಕು ನೆಗೆಟಿವ್ ಅಂತೂ ನಾ ಮಾತಾಡಕ್ಕೆ ಹೋಗೋದಿಲ್ಲ ಸೊ ಪಾಸಿಟಿವ್ ವೇನಾಗ ನೀವು ಜಿದ್ದಿ ಇದ್ರಿ ಅಂದರೆ ಮುಗಿದು ಹೋಗ್ತೀನಿ ನಿಮಗೆ ಯಾರೂ ತಡಕ್ಕಾಗೋದಿಲ್ಲ ನಾ ಮಾಡ್ಬೇಕಂದ್ರೆ ನಾ ಮಾಡಬೇಕು ಆ್ಯಂಡ್ ನಾ ಮಾಡತ್ತೇನೆ ಅಂತ ಅನ್ಬೇಕು ನೀವು ಆ್ಯಂಡ್ ನೀವು ಮಾಡಿ ತೋರಿಸ್ಬೇಕದನ್ನ ಭಾಳ ಜನ ಅಂತಾರೀ ಫ್ಯಾಮಿಲಿ ಭಾಳ ಜನ ಹೇಳ್ತಾರೆ ಭಾಳ ಜನ ನಮಗೆ ಭಾಳ ಕೆಳಗೆ ಬಿಡ್ಸಾಕು ನೋಡ್ತಾರೆ ನಿನ್ನ ಕೈಯಾಗ ಆಗೋಂಗಿಲ್ಲ ಹೆಂಗೆ ಹುಡುಕಿ ನೀನು ನಿಂಗೆ ಹುಬ್ಳಿ ಮಠನ ಗಾಡಿ ಹೊಡ್ಯಾಕ ಬರುವುದಿಲ್ಲ ಶ್ರೀನಗರ್ ಮಠ ಏನೋಕ್ಕಿ ಮಾತು ಬರ್ತಾವ ರೀ ಫ್ಯಾಮಿಲಿ ಯಾರಾದರೂ ಮಾತಾಡೋರು ನಮ್ಮೂರು ಮಾತಾಡ್ತಾರೆ ಅವ್ರಿಗಿನ್ನೋರು ಮಾತಾಡ್ತಾರೆ ಬಟ್ ಅಂಥವ್ರಿಗೆ ನಾವು ಊಟ ಮಾತಾಡಬಾರ್ದು ಉಲ್ಟ ಒಟ್ಟೆ ಮಾತಾಡಬಾರ್ದು ಇಂಥ ನಾವು ಮಾಡಿ ತೋರಿಸ್ಬೇಕು ಅವ್ರಿಗೆ ಅಂಥವ್ರಿಗೆ ಮಾತಾಡಬೇಡ್ರಿ ಫ್ಯಾಮಿಲಿ ಮಾಡಿ ತೋರಿಸ್ರಿ ಆಹಾ ನಮ್ದು ಇಂಡಿಯಾ ಫ್ಲ್ಯಾಗ್ ಐತ್ರಿ ಮೇಲೆ ಲಾಲ್ ಚೌಕ್ ಅಂದ್ರೆ ಅದೇ ನಂಗೆ ಗೊತ್ತಿಲ್ಲ ರೀ ಫೋಟೋ ತೊಗೊಳಕ್ಕೆ ಕೊಡ್ತಾರಿಲ್ಲ ಅಂತ ಹೆದಕ್ಕೆ ಬರತ್ತೈತಿ ಯಾಕಂದ್ರೆ ಎಲ್ಲರೂ ಅಲ್ಲೇನೂ ನೋಡ್ರಿ ಇಲ್ಲಿ ಸೆಕ್ಯೂರಿಟಿ ಐತಿ ಆಲ್ಮೋಸ್ಟ್ ಎಲ್ಲ ಕಡೆ ಸೆಕ್ಯೂರಿಟಿ ಐತ್ರಿ ಸೊ ಫ್ಯಾಮಿಲಿ ಶ್ರೀನಗರದ ಲಾಲ್ ಚೌಕ್ ಇದೆ ನಮ್ಮ ಗಾಡಿ ಇಲ್ಲ ಸಾತೈತಿ ಸಿಕ್ತೇನೆ ಬರ್ರಿ ನಿಮಗೆ ಫೋಟೋದು ತೆಗೆಸ್ಕೊಂಬ ಫ್ಯಾಮಿಲಿ ಆಲ್ರೆಡಿ ಲಾಲ್ ಚೌಕಿಗೆ ಬಂದೆ ನಾವು ರೀಚ್ ಆಗೇವಿ ನಾವು ಒಂದು ರೈಡಿಂಗ್ ಗೇರ್ ಕೂಡ ಒಂದು ಫೋಟೋ ತಕೊಳ್ಳೋಣ ಆಮೇಲೆ ನಮ್ದು ಅಂಗಿ ಕೂಡ ಒಂದು ಫೋಟೋ ತಕೊಳ್ಳೋಣ ಅಂತ ಫೋಟೋ ತಕೊಳತ್ತಾರ ಇಲ್ಲೇ ನೋಡ್ಬೋದು ಭಾಳ ಲೇಟ್ ಆಗೈತಿ ಟೈಮ್ ಎಷ್ಟು ಆಗೈತ್ರಿಪ್ಪ ಅಂತಂದ್ರೆ 9:15 ಆಗೈತಿ ಅಯ್ಯೋ ಸೊ ಮುಂದಲ್ಲಿ ಎಷ್ಟು ಸಿಗ್ಬೋದು ಅಂತ ಅನ್ನತ್ತಾರೆ ಹಾಗೇಳಿಂದ ಹೇಳತ್ತೇನೆ ನಾನು ನಿಮಗೆ ಯಾಕಂದ್ರೆ ನಾನು ಅಷ್ಟೇ ಎಕ್ಸೈಟೆಡ್ ಇದ್ದೀನಿ
ಹೋಗೋ ನನ್ನ ಬರ್ರಿ ಫ್ಯಾಮಿಲಿ. ಆ್ಯಕ್ಚುಲಿ ನಂಗೆ ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಶ್ರೀನಗರ, ಬಟ್ ಇದೆ ನೋಡ್ರಿ ಶ್ರೀನಗರ ಅಂದ್ರೆ ಏನೇ, ಇಲ್ಲೇನೋ ಮಾರ್ಕೆಟ್ ಐತಿ ನೋಡ್ಬೋದು ನೀವು. ಭಾಳ ಅಂದ್ರೆ ಭಾಳ ಥಂಡಿ ಐತಿ, ಫ್ರೀಸ್ ಆಗತ್ತೆ ನನ್ನ ಕೈ ಲಿಟ್ರಲಿ. ಆಮೇಲೆ ಇಲ್ಲೇನಾಗ್ತೈತ್ರಿ ಫ್ಯಾಮಿಲಿ, ಇಲ್ಲಿ ನೀವು ಗರಂ ಕಪ್ಪಡ ತೊಗೊಂಡ್ರಿ ಅಂದರೆ ಸಸ್ತಾನೇ ಸಿಗ್ತಾವೆ ನಿಮಗೆ. ಜಾಸ್ತಿ ಏನು ತೋರಿಸಂಗಿಲ್ರಿ ಫ್ಯಾಮಿಲಿ, ನಾನು ಸ್ನೋ ಕಡೆ ಸಿಕ್ಕಾಗ ತೋರಿಸ್ತೇನಂತೆ. ಆಮೇಲೆ ಅಲ್ಲಿ ಮುಂದೆ ಮಳಿ ಐತನ್ನತ್ತಾರಿಪ್ಪ, ಅದೊಂದು ಇದಾಗ್ತೈತಂಗೆ. ಲೆಟ್ಸ್ ಗೋ ಅಭಿ, ಅಭಿ ಜಲಂಧರ್. ಹಾಂ ಆಪ್ ಕಾಸೆ ಹೋ ಪಂಜಾಬ್ ಅಚ್ಚಾ. अभी 2700 किलोमीटर हो गई. हाँ 10 डेज. हाँ हाँ जी, आज 6th डे. हाँ हो जाएगा. हाँ चलेगा, एंजॉयेंगे इधर ही करते. हाँ 6th स्टैंडर्ड से चलाती हूँ. उधर ही कर्नाटका के आसपास. हाँ जी. बाकी क्या करते हो आप, जॉब क्या करते हो? नहीं मैं स्टूडेंट हूँ एक्चुअली. हाँ पढ़ाई करती हूँ. सो फैमिली करंट टेम्परेचर एस्टिप अंतर 4 डिग्री ऐति. ಸೊ ಫುಲ್ ನಡಗಾತೀನ್ ರೀ, ನಾ ಗಾಡಿ ಹೊಡಿಬೇಕಾದ್ರು ಫುಲ್ ನಡಗಾತೀನಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಐತಿ. ನಂಗೆ ಆ್ಯಕ್ಚುಲಿ ನಂಗೆ 25 ಡಿಗ್ರಿ 24 ಡಿಗ್ರಿಗೆ ನಾನು ನಡಗ್ತಿರ್ತೀನಿ, ನಂಗೆ ಅಷ್ಟು ಥಂಡಿ ಹತ್ತೈತಿ. ಅದರಾಗ 4 ಡಿಗ್ರಿ ನಾಗೆ ಸರ್ವೈವ್ ಮಾಡತ್ತೇನೆ ಅಂದ್ರೆ ಗ್ರೇಟ್ ಅದೆ. ಯಾಕಂದ್ರೆ ಥಂಡಿಗೆ ನಂಗೆ ಆಗ್ಬರಂಗಿಲ್ರಿಪ್ಪ ಫ್ಯಾಮಿಲಿ, ಯಾವಾಗಿಂದನೂ ಹೇಳ್ಕೊತ ಬರತ್ತೇನೆ. 16 ಡಿಗ್ರಿಗೆ ಒದ್ದಾಡತ್ತಿದ್ದೆ, 11 ಡಿಗ್ರಿಗೂ ಒದ್ದಾಡತ್ತಿದ್ದೆ, 9 ಡಿಗ್ರಿಗೆ ಅಳಾಕತ್ತಿದ್ದೇನೆ. ಈಗ 4 ಡಿಗ್ರಿ ಆಪ್ಷನ್ ಇಲ್ಲ ನನ್ನ ಕಡೆ, ಮತ್ತೇನು ಮಾಡೋಕೆ ಬರೋದಿಲ್ಲ. ಸೊ ರಾತ್ರಿ ಮಟ್ಟನೂ 4 ಡಿಗ್ರಿನೇ ಐತಂತೆ. ಒಂದ್ಸಲ ನಾ ಇದನ್ನು ಕ್ರಾಸ್ ಆದೆ ಅಂದರೆ ನಂಗೆ ಸ್ವಲ್ಪ ಅಟ್ಲೀಸ್ಟ್ 11-12 ಡಿಗ್ರಿ ಸಿಗ್ತೈತಿ, ಅಷ್ಟಿದ್ದರೂ ಓಕೆ. ಸೊ ಇಲ್ಲದಕ್ಕೆ ನಿಂದ್ರೆ ಸರ್ ನನಗೂ ಗೊತ್ತಿಲ್ಲ, ನೋಡ್ಬೇಕು ತಡ್ರಿ ಫ್ಯಾಮಿಲಿ ಏನಾಗೈತಂತ ನಾನು ನಿಮಗೆ ಹೇಳ್ತೀನಿ. ಭಾಳ ಮಾಡಿ ಅಕ್ಕ ಅಂದಂಗೆ ಅಲ್ಲಿ ಮುಂದೆ ಸ್ನೋವನ್ನ ಕ್ಲಿಯರ್ ಮಾಡತ್ತಿರ್ಬೇಕು ಅವ್ರೆ. ಆ್ಯಂಡ್ ಫ್ಯಾಮಿಲಿ 394 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಬೇಕು. 437 ಸಮಥಿಂಗ್ ಇತ್ತೆ. ಸೊ ಆಲ್ಮೋಸ್ಟ್ 40 ಕವರ್ ಮಾಡೇನಿ ನಾನೇ, ಇನ್ನೂ 394 ಕವರ್ ಮಾಡ್ಬೇಕು. ಥಂಡಿ ಒಂದು ಸ್ವಲ್ಪ ಕಮ್ಮಿ ಆತಂದ್ರೆ ರಾಮ್ ಗಾಡಿ ಹೊಡಿಬೋದು, ಅದರಲ್ಲಿ ಮುಂದೆ ಗಾಡ್ಸ್ ಐತಿ, ಅಲ್ಲೇನು ಸ್ವಲ್ಪ ಸ್ಲೋನ ಹೊಡಿಬೇಕಾಕೈತಿ. ಸೊ ಗಾಡ್ಸ್ ದಾಟಿದ ಮೇಲೆ ಏನೈತಲ್ರಿ, ಅಲ್ಲಿ ಬೇಕಾದ್ರೆ ಜಲ್ದಿ ಹೋಗ್ಬೋದು. ಸೊ ಮುಂದೇನಾರು ಸ್ನೋ ಸಿಕ್ತಂದ್ರೆ ನಿಮ್ಗೆ ಸಿಗ್ತೇನೆ ಅಂತ ಬರೀ ಫ್ಯಾಮಿಲಿ, ಯಾಕಂದರೆ ಈಗ ಬ್ಯಾಟ್ರಿ ಡ್ರೈನ್ ಮಾಡೋದು ಬೇಡ ಗೊಬ್ಬರದ. ಸೊ ಬಾಯ್. ಸೊ ಫ್ಯಾಮಿಲಿ ನೋಡ್ಬೋದು ನೀವು, ಅತ್ತ ಸೈಡ್ ಎಲ್ಲ ಸ್ನೋ ಐತಿ ನೋಡ್ರಿ, ಅಲ್ಲಿ ಅಲ್ಲೇ ಎಷ್ಟು ಜಾಸ್ತಿ ಐತಿ. ಆ್ಯಂಡ್ ಬಿಸಿಲು ಬರತೈತಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನೋಡ್ಬೋದು ಅಲ್ಲಿ ಮುಂದೂ ಎಷ್ಟು ಸ್ನೋ ಐತಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಬಿದ್ದೈತಿ. ನಂಗಿನ್ನೂ ರೋಡ್ ಸೈಡಲ್ಲಿ ಸಿಕ್ಕಿಲ್ಲ, ಇನ್ ಕೇಸ್ ಸಿಕ್ತಂದ್ರೆ ನಿಮಗೂ ತೋರಿಸ್ತೇನಂತೆ. ಗೋಪುರ ಆನ್ ಮಾಡೋಕೆ ಆಫ್ ಮಾಡೋಕೆ ಲಿಟ್ರಲಿ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗತ್ತೈತಿ ರೀ, ಅಂದ್ರೆ ಕೈ ಫುಲ್ ಫ್ರೀಸ್ ಆಗತ್ತೈತಿ. ಸೊ ಸಣ್ಣಕ್ಕೆ ಮಳಿನೂ ಬರತೈತಿ ನೋಡ್ಬೋದು, ಇಲ್ಲೆಲ್ಲ ಬಿಡಾತೈತಿ ನೀರು ಅನಿಯನಿ. ಸೋ ಬ್ಯೂಟಿಫುಲ್, ಸೋ ಲುಕ್ಕಂಗ್ ಲೆಕ್ಕ. ಗಾಳಿ ನಂಗೆ ಮಾತಾಡೋಕ್ಕೂ ಬರತ್ತಿ, ನಂಗೆ ಉಸಿರು ಗಟ್ಟಾಗತ್ತೆ. ಸಣ್ಣಕ್ಕೆ ಮಳಿನೂ ಬರತ್ತೈತಿ ಫ್ಯಾಮಿಲಿ, ಅಲ್ಲೇನೂ ನೋಡ್ಬೋದು ಅಲ್ಲೆಲ್ಲ ಸ್ನೋ ಐತಿ. ನೈಸ್ ನೈಸ್, ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ರಿ ಫ್ಯಾಮಿಲಿ, ನೀವು ಹೇಳ್ತಿದ್ದ ಹಾಗೆ ಸ್ನೋ ಇದ್ದಾಗ ಬರಾಕೋಬೇಡ್ರಿ, ಸ್ನೋ ಇಲ್ಲಾರ್ದಾಗೂ ಬರಾಕೋಬೇಡ್ರಿ. ಈ ಟೈಮ್ ಇರಬೇಕು, ರೋಡು ಬ್ಲಾಕ್ ಇರಬಾರ್ದು, ಆ್ಯಂಡ್ ನಿಮ್ಗೆ ಸ್ನೋನು ಕಾಣಬೇಕು ನಿಮ್ಮ ದೂರಿಂದ. ಸೊ ಇಟ್ ವಿಲ್ ಬಿ ವರ್ತ್ ಇಟ್. ಅಲ್ಲಿ ನೋಡ್ರಿ ಅಲ್ಲಿ ಸ್ನೋ, ಅಲ್ಲೇ ಆಟ ಆಡಿ ಬರಲಿ ಅನ್ಪ ಅಂತ ಅನ್ಸತ್ತೈತಿ ನನಗೆ. ಬಟ್ ಅಲ್ಲಿ ಟನಲ್ ಆದ್ಮೇಲೆ ನಂಗೆ ಸಿಕ್ತೈತಿ ಬನಿಹಾಲ್ನಾಗೆ, ಅದು ಸಿಕ್ತಂದ್ರೆ ಅಂದ್ಕೊಂಡೆ. ಸಾರಿ ಸಾಕೊಡೆ ಗೊತ್ತಿಲ್ಲ, ಬಟ್ ಕಣ್ಣಿಲೆ ಏನು ನೋಡತ್ತೀನಲ್ರಿ ನಾನೇ.
ಸೂಪರ್ ಅಮೇಜಿಂಗ್ ತಂಡಿನೂ ಬಾಳ ಐತಿ ಅಷ್ಟೇ ಅಷ್ಟೇ ಅಲ್ಲ ಬಾಳ ಅಂದ್ರೆ ಬಾಳ ತಂಡಿ ಐತಿ ಆಲ್ರೆಡಿ ನಮ್ಮ ನೆಗಡಿನೂ ಹೋಗೈತಿ ಅಂದ್ರೂ ಬರ್ತೇನೆ ವ್ಯೂ ಸಮಾಧಾನ ಅಲ್ಲಿಂದ ಇಲ್ಲಿ ಮಠ ಬಂದೇನಿ ಮಾತಾಡಿದ್ ಕೇಳಂಗಿಲ್ಲ ಅಂತ ನಾವು ವೈಸರ್ ಓಪನ್ ಮಾಡಿ ಗಾಡಿ ಹೊಡೆತೀರಿ ಆದ್ರೆ ಇನ್ನೂ ತಂಡಿ ಅದಾದಿತಿ ಏನ್ ಸ್ನೋ ಪಾ ನೀವು ಅಂತಿರ್ಬೋದ ಯಾರ್ಯಾರು ಆಲ್ರೆಡಿ ವಿಸಿಟ್ ಮಾಡಿರಿ ಶ್ರೀನಗರ ಲಡಾಖ್ ಸಿಟೀಸ್ ಎಲ್ಲ ಮುಗಿಸ್ಕೊಂಡಿರಿ ಸೊ ಅವ್ರಿಗೆ ಸ್ನೋ ಕಮ್ಮಿನೇ ಯಾಕಂದ್ರೆ ಎಲ್ಲರೂ ಅವ್ರ ಫುಲ್ ಸ್ನೋನಾಗ ಗಾಡಿ ಹೊಡೆದಿರ್ತಾರೆ ಬಟ್ ನಂಗೆ ಫಸ್ಟ್ ಟೈಮ್ ಸ್ನೋ ನೋಡಾತಿದ್ದೆ ಅಷ್ಟು ದೂರ ಸ್ವಲ್ಪ ಸ್ನೋ ಇದ್ರೂ ನಂಗೆ ಅದೇ ಜಾಸ್ತಿನೇ ರೀ ಯಾಕಂದ್ರೆ ಇಷ್ಟೇ ಸಣ್ಣ ಸಣ್ಣ ಸ್ನೋ ಇಲ್ಲಿ ಕೆಳಗೆ ಬಿತ್ತಂದ್ರೂ ಅದೇ ಜಾಸ್ತಿ ನಂಗೆ ನೋಡಿ ನಂಗೆ ಖುಷಿ ಆಗತ್ತಿ ಅದ್ರಾಗ ಏನು ಹೇಳ್ಬೇಕಿಲ್ಲ ಆತಿಲ್ಲ ಹಂಗಾರೆ ಅಲ್ಲಿ ಇನ್ನೊಂದು 20 ಕಿಲೋಮೀಟರ್ಸ್ ಐ ಗೆಸ್ ನಂಗೆ ತನ ಸಿಕ್ಕೋದಂತಾನೆ ಸಿಟಿ ಇಲ್ಲೆಲ್ಲ ರೋಡ್ ಬ್ಲಾಕ್ ಮಾಡ್ಯಾರ ಏನೇನೋ ಮಾಡ್ಯಾರ ಜಲಂಧರ್ ಹಾಂ ಜಿ ಕರ್ನಾಟಕ ಸೇ ಕರ್ನಾಟಕ ಜಿ ಚಾನಲ್ ಮಾನಲ್ ಹೈ ಹಾಂ ಜಿ ಹೈ ಪ್ರತು ಪ್ರತು ಕೆ ವ್ಲಾಗ್ಸ್ ಕರ್ನಾಟಕ हाँ जी हाँ जी यही है ओके सूर्यवामणे निंतु तंपावगिदे परिदाद भूवि मदे हसिरागिदे अयो रिले येन व्यू पा गाड़ी सड़क हाकि चक्न पड़ता है ना रेनकोट हको बट रेनकोट हेतु इलो डाउट हकोल बर्ती अंतर्रे फैमिली गाड़ी हतरी अंद्रे ನಾವೊಳಗೆ ಆಲ್ರೆಡಿ ಎರಡು ಥರ್ಮಲ್ಸ್ ಹಾಕೊಂಡಿನಿ ಎರಡು ಥರ್ಮಲ್ಸ್ ಹಾಕೊಂಡು ರೈಡಿಂಗ್ ಜಾಕೆಟ್ ಹಾಕೊಂಡಿನಿ ಆಲ್ರೆಡಿ ದಪ್ಪಾಗಿ ಎಚ್ ಫುಲ್ ರೈಡಿಂಗ್ ಜಾಕೆಟೇ ಹೊಕ್ಕೆ ತೊಯ್ಲು ಗೊತ್ತಿಲ್ಲ ನನಗೆ ನೋಡಿ ತಡ್ರಿ ನೋಡಿ ಇಲ್ಲ ಕಾಣತಿಲ್ಲ ಇನ್ನೂ ಮುಂದೆ ಹೋದಂಗೆ ನಂಗೆ ಜಾಸ್ತಿ ಸ್ನೋ ಸಿಕ್ತೈತಂತೆ ಮುಂದೆ ಹೋಗು ನಾನು ಬರ್ರಿ ಹೇಳ್ತೇನೆ ಸೊ ಫ್ಯಾಮಿಲಿ ಇಲ್ಲಿಂದ ವ್ಯೂ ಭಾರಿ ಮಸ್ತ್ ಐತಿ ಸೊ ಇಲ್ಲ ಗಾಡಿ ಸರಿಗೆ ಹಾಕ್ತೇನಂತ ನಾನು ನಾನು ಫೋಟೋ ತಗೊಂಡ್ಬಿಡ್ತೇನಂತೆ ಯಾಕಂದ್ರೆ ಮಳಿನೂ ಭಾಳ ಅಂದ್ರೆ ಭಾಳ ಬರ ಆತೈತಿ ತಂಡಿನ ಹತ್ತಿತ್ತ ಸೇಮ್ ಟೈಮ್ ಸೊ ಫೋಟೋ ತಗೊಳ್ಳೋಣಂತಿಲ್ಲ ನೋಡ್ಬೋದ್ರಿ ಫ್ಯಾಮಿಲಿ ಓಹೋ ಹತ್ತಾಸೆ ದಿವ್ಸನೂ ಐತಿ ಇಲ್ಲಿ ಬ್ಯಾಟ್ ಸೆಲ್ ಮಾಡತ್ತಾರೆ ಕಾಶ್ಮೀರಿ ಬಿಲ್ಲು ಅಂತಾರೆ ಅದಕ್ಕೆ ನೈ 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 ಬಸ್ ನೈ ನೈ ಅರೆ ನೈ 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 ಜಗಾ ನೈ ನಾ ಇಸಲಿ ನೈ ನೈ ಚಲೇಗಾ ಅರೆ ನೈ ನೈ ಹೇ ಬ್ಯಾಗ್ ಮೇ ಆಲ್ರೆಡಿ ಮೈ ಉದರ್ ಶ್ರೀನಗರ ಮೇ ಲೇ ಲಿಯಾ ಅರೆ ನೈ ನೈ नहीं 200 का आपको बस नहीं भैया नहीं चाहिए गाइस के साथ आपको मैंने बोला 200 अरे नहीं चाहिए बड़ा भाई आया दीदी के पास ले लो एक पीस अरे नहीं नहीं शौक से आया आपके पास ये लो 200 अरे नहीं ले लिया है मैंने ऑलरेडी सो फैमिली नोटरी ले नोटरी ले स्नो 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 हर तरफ एंड हम गाड़ी लेती अरे नहीं सब ले लिया कंसेशन में कर देंगे अरे नहीं 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 ये लो मैडम अरे नहीं नहीं भैया मैंने ले लिया सब
नहीं ले लिया ऑलरेडी है मेरे पास बैग में ले लिया एक ग्राम नहीं नहीं भाई ये ले लो सलाजित नहीं 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 दीदी कहाँ रहता है हाँ जी कहाँ रहता है कहाँ करेगा हम कर्नाटक से है कर्नाटक से हाँ जी हाँ कितना दिन लग गया 5 दिन लग गई चलो हम भी करेगा कुछ आपके वास्ते से सस्ता ही लगाएगा तो अरे नहीं भाई जगह ही नहीं है ना जगह नहीं है तो ले लेती मैं नहीं अभी नेक्स्ट मंथ फिर से आ रही मैं पक्का लेके जाऊंगी सस्ता करेगा 500 नहीं 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 भैया चलो डालेगा इसमें नहीं भैया नहीं नहीं ಫ್ಯಾಮ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ಸ್ನೋ ಐತಿ ಜಸ್ಟ್ ರೇನ್ಕೋಟ್ ಹಾಕ್ಕೊಂಡೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರಂಗ ಅವ್ರು ಆ್ಯಕ್ಚುಲಿ ಇಲ್ಲೈತಿ ಸ್ನೋ ಸೊ ನೋಡ್ರಿ ಫ್ಯಾಮ್ಲಿ ಇಲ್ಲಿ ಆ್ಯಕ್ಚುಲಿ ಇದು ರೋಡ್ನಾಗೆಲ್ಲ ಬಿದ್ದಿದ್ದೆಲ್ಲ ಕ್ಲಿಯರ್ ಮಾಡಿದ್ದು ಸ್ನೋ ಇದೆ ಸೊ ಫೈನಲಿ ಸ್ನೋ ಹಿಡಿದೆನ ಯಾರಿಗೂ ಒಂದು ಸ್ವಲ್ಪ ಸ್ನೋ ತೋರಿಸ್ಕೊಂಡಂತ ಸೊ ಡ್ರೀಮ್ ಕಮ್ ಟ್ರೂ ಫೈನಲಿ ಸ್ನೋ ಟಚ್ ಮಾಡಿದೆ ಅಲ್ಲೈತಿ ನಮ್ದು ಇಂಡಿಯಾ ಫ್ಲಾಗ್ ಟನಲ್ ಒಳಗೆ ಹೋಗ್ತಿತ್ತು ಈಗ ಫುಲ್ ಗರಂ ಫೀಲ್ ಆಗ್ತೈತಿ ಸೊ ಹಿಂಗೈತ್ರಿ ಸ್ನೋ ಸೊ ಫ್ಯಾಮ್ಲಿ ಹೋಗು ನಂದು ಬರ್ರಿ ಫ್ಯಾಮ್ಲಿ ಲೇಟ್ ಮಾಡೋದ್ಬೇಡ ಸೊ ದಾಟು ನಂದು ಆ್ಯಕ್ಚುಲಿ ವಿಂಡ್ ಭಾಳ ಐತಿಲ್ಲೇ ವಿಂಡ್ ಭಾಳ ಇದ್ದಿದ್ದಕ್ಕೆ ಗಾಡಿ ಅತ್ತಾಗಿತ್ತಾಗಿತ್ತ ಹೊಲಾಡತೈತಿ ಲೆಟ್ಸ್ ಗೋ ಹೋಗಿದ್ದೆ ಏನಿಲ್ಲ ಅದು ಅಲ್ಲೆಲ್ಲ ಒಂದು ಕಡೆ ನಿಂತ ಸಾಕಿನ ಫ್ಯಾಮ್ಲಿ ಈಗ ಜಸ್ಟ್ ಇಲ್ಲಿ ಒಂದು ಕಡೆ ಬನಿಯಾಗ್ ನಿಯರ್ ಚಾ ಕುಡಾಕ್ ನಿಂತಿದ್ದರಿನ ಯಾಕಂದ್ರೆ ಭಾಳ ತಂಡ ಐತಿ ಟೆಂಪ್ರೇಚರ್ 3 ಐತಿ 0 ಆಕೈತೆ ಅನ್ನತ್ತಾರೆ ಸೊ ಇಲ್ಲೇನು ಸ್ನೋಫಾಲ್ ಆಕೈತೆ ಅನ್ನತ್ತಾರೆ ಅದಕ್ಕೆ ವೇಟ್ ಮಾಡತ್ತಿದ್ವಿ ಸೊ ಚಾ ಕುಡಿನಂತೆ ಹೋಗೋಣಂತರಿ ಸೊ ಫ್ಯಾಮ್ಲಿ ಟೆಂಪ್ರೇಚರ್ ಎಷ್ಟೈತಂದ್ರೆ 3 ಐತಿ ಸೊ ಈಗ 0 ಆಕೈತೆ ಅಂತಂದಾರೆ ಆಮೇಲೆ -4 ಆಕೈತೆ ಅಂತ ಅನ್ನತ್ತಾರೆ ಇಲ್ಲೇನೋ ಸ್ನೋಫಾಲ್ ಆಕೈತಿ ಅಂತಂದರೆ ಆಕೈತಿಲ್ಲ ಸ್ನೋಫಾಲ್ ಆ್ಯಕ್ಚುಲಿ ಸೊ ಒಂದು 10 ನಿಮಿಷ ವೇಟ್ ಮಾಡಿದ್ದೆ ರೀ ನಾನೇ ಆಗಲಿಲ್ಲ ಸ್ನೋಫಾಲ್ ಸೊ ಇನ್ನು ಮುಂದೆ ಆಗ್ಬೋದು ಅಲ್ಲೆಲ್ಲರೂ ಸಿಕ್ಕರೆ ಸ್ನೋಫಾಲ್ ನಂಗೆ ಮುಂದೆ ಸಿಗ್ಬೋದು ಇಲ್ಲ ಅಂದರೆ ಇಲ್ಲಿ ಆಗ್ಬೋದು ಎನಿವೇಸ್ ಯಾಕಂದ್ರೆ ನಾ ಗಾರ್ಡ್ ಸೆಕ್ಷನ್ ದಾಟಬೇಕ್ರಿ ಆಲ್ರೆಡಿ ಭಾಳ ಲೇಟ್ ಆಗೈತಿ ಟೈಮ್ ಎಷ್ಟು ಆಗೈತಿ ಅಂದರೆ 12:12 ಆಗೈತಿ ನಂಗೆ ನೈಟ್ ಟೈಮಾಗ ಗಾರ್ಡ್ ಸಿಗ್ಬೋದು ಏನೋ ಗೊತ್ತಿಲ್ಲ ಸೊ ಬಟ್ ನೋಡಿರಿ ಇಲ್ಲಿ ವರ್ಕ್ ಆಗತ್ತಿಲ್ಲ ಹಿಂಗೆ ಸ್ಟ್ರೇಟು ಆಗೋಲ್ತು ಏನಿಲ್ಲ ಆ್ಯಂಡ್ ಮಳಿನೂ ಐತಿ ಇಲ್ಲ ಥಂಡಿಯರ ಭಾಳ ಐತಿ ಆ್ಯಂಡ್ ರೋಡರ ಭಾಳ ಸ್ಲಿಪ್ ಆಗತ್ತೈತಿ ಭಾಳ ಸ್ಲಿಪ್ಪರ್ ಐತಿ ಇಟ್ ಈಸ್ ಹೈಲಿ ರಿಸ್ಕ್ ಐತಿ ನಂಗೆ ಸೊ ಇಟ್ ಈಸ್ ವೆರಿ ರಿಸ್ಕಿ ಯಾಕಂದ್ರೆ ಅದ್ರಾಗ ಮುಂದೆ ಗಾರ್ಡ್ ಸೆಷನ್ ಐತಿ ಗಾರ್ಡ್ ಸೆಷನ್ನಾಗ ಹೆಂಗೈತಿಪ್ಪ ಅಂದ್ರೆ ರೋಡ ಜರೆ ಆತಾವ್ರಿ ಸಿಗ್ತೇನೆ ಅಂತ ಬರ್ರಿ ನೀವು ಫ್ಯಾಮ್ಲಿ ಈಗ ಟನಲ್ ಮುಗಿಯ ಕಡೆ ಒಂದು ಸೈಡಿ ಕಡೆ ಹಾಕೊಂಡು ನಿಂತಿದ್ದೆ ರೀ ಫ್ಲ್ಯಾಶರ್ ಆನ್ ಮಾಡಿ ಯಾಕಂದ್ರೆ ರೇನ್ ಪ್ಯಾಂಟ್ ಹಾಕೊಂಡಿದ್ದಿದ್ದಿಲ್ಲ ನಂಗೆ ಹಾಕೊಳಕ್ಕೆ ಬರತ್ತಿದ್ದಿದ್ದಿಲ್ಲ ಒಬ್ಬೇಕಿಗೆ ಕೈಯೆಲ್ಲ ಸುಂದ್ ಹೊಡೆದ್ಬಿಟ್ಟಿತ್ತೆ ರೈಡಿಂಗ್ ಪ್ಯಾಂಟ್ ಎಲ್ಲ ಹಸಿ ಆಗೈತಿ ಎಲ್ಲ ನೀರೆಲ್ಲ ಫುಲ್ಲೆಲ್ಲ ಆಸ್ ಪಾಸ್ ಆಗತ್ತಾವ ಬಟ್ ಭಾಳ ತಂಡೆ ಆತೈತಿ ರೀ ಎಲ್ಲ ಫುಲ್ ಕಾಲೆಲ್ಲ ಹಸಿ ಆಗೈತಿ ರೈಡಿಂಗ್ ಪ್ಯಾಂಟ್ ಫುಲ್ ಹಸಿ ಆಗೈತಿ ಆಮೇಲೆ ಇದು ಗೊಬ್ಬರ ಒಂದು ಹೆದರ್ಕಿ ಬಂದ್ರಿಪ್ಪ ನಂಗೆ ಇವೊಂದು ವಾಟರ್ ಪ್ರೂಫ್ ಐತಿ ಅದು ಗೊಬ್ಬರ ನಂದಲ್ಲ ಅಕ್ಕಂದದೆ ಸೊ ಅದ್ರ ಸಂಬಂಧ ನಂಗೆ ಹೆದರ್ಕಿ ಬಂದ್ರಿ ಅದಕ್ಕೆ ಅಲ್ಲೊಂದು ಪ್ಲಾಸ್ಟಿಕ್ ಇಸ್ಕೊಂಡು ಹಾಕಿಸ್ಕೊಂಡೇನಿ ಆ್ಯಂಡ್ ಈಗ ಜಸ್ಟ್ ಇಲ್ಲಿಂದ ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡೆ ಈಗ ಹೋಗುನಂತ 300 ಸಮಥಿಂಗ್ ಕಿಲೋಮೀಟರ್ಸ್ ಐತೆ ಫ್ಯಾಮ್ಲಿ ಅಂಥ ರೋಡ್ನಾಗ ಹೊಡ್ಯಾತೇನಂದ್ರೆ ತೋರಿಸ್ತೇನೆ ನಿಮಗೆ ಸೊ ಇಂಥ ರೋಡ್ನಾಗ ಹೊಡ್ಯಾತೇನ ಇಲ್ಲೆಲ್ಲ ಮಳಿ ಐತಿ ಪ್ಲಸ್ ಜರ ಆತೈತಿ ರೀ ಆದಷ್ಟು ಸ್ಲೋನು ಉಂಟೇನ್ರಿ ಫ್ಯಾಮ್ಲಿ ಬಟ್ ರೈಡಿಂಗ್ ಪ್ಯಾಂಟ್ ಎಲ್ಲ ಹಸಿ ಆಗೈತಿ ಒಳಗೆಲ್ಲ ನೀರು ಹೋಗೈತಿ ಕಾಂತ ಹೆಲ್ಪ್ ಇದನ್ನ ಹಾಕೊಂಡೇನಿ ಈಗ ಹೋಗುನ್ ಬರ್ರಿ ಇನ್ನೂ ಉದಮ್ಪುರ್ ಮಠ ಮಳಿ ಐತಿ ಸೊ ಫ್ಯಾಮ್ಲಿ ನೋಡ್ಬೋದ್ರಿ ನೀವು ರೋಡ್ ಕಂಡೀಷನ್ ಹೆಂಗೈತಂತೆ ಮಳಿಯರ ಭಾಳ ಅಂದ್ರೆ ಭಾಳ ಬರತೈತಿ ಇಲ್ಲಿ ನೋಡ್ರಿ ಇಲ್ಲಿ ಗ್ಲೌಸ್ ಎಲ್ಲ ಹಸಿ ಆಗೈತಿ ಯಪ್ಪ ಭಾಳ ಜೋರು ಮಳಿ ಬರತೈತಿ ರೀ ಫ್ಯಾಮ್ಲಿ ಫ್ಯಾಮ್ಲಿ ಕಾಣತೈತಿ ಗೊತ್ತಿಲ್ಲ ಬಟ್ ಸೊ ವ್ಲಾಗ್ ಎಂಡ್ ಮಾಡೋಕ್ಕಾಗಿದ್ದಿಲ್ಲ ನಂಗೆ ಸೊ ವಿಡಿಯೋ ಸೇರಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಿಗ್ತೇನಂತ ನಿಮಗೆ ನೆಕ್ಸ್ಟ್ ರೈಡಿಂಗ್ ವಿಡಿಯೋನಾಗ
ಇವತ್ತಿನ ಡೇರ ಭಾಳ ಅಂದ್ರೆ ಭಾಳ ಹೆಕ್ಟಿಕ್ ಇತ್ತು ರೀ, ಯಾಕಂದ್ರೆ ಮಳೆ ಭಾಳ ಜೋರು ಬರತ್ತಿತ್ತೆ. ನನ್ನ ಚಾರ್ಜರ್ ವರ್ಕ್ ಆಗತ್ತಿದ್ದಿದ್ದಿಲ್ಲ, ಸ್ವಿಚ್ ಆಫ್ ಆಗಿದ್ದು, ಮ್ಯಾಪ್ ಗೊತ್ತಿಲ್ಲ, ರೋಡ್ ಗೊತ್ತಿಲ್ಲ, ನನ್ನ ನೆಟ್ವರ್ಕ್ ಬರತ್ತಿದ್ದಿದ್ದಿಲ್ಲ ನನ್ನ ಫೋನಿದ್ದು. ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಿಪ್ಪ. ಅದ್ರಾಗಾರೆ ಭಾಳ ರೋಡ್ ಸ್ಲಿಪ್ಪರಿ ಇತ್ತೆ, ಒಂದು ಕಡೆ ಹಿಂಗೆ ಹೋಗೋ ಕಡೆ ಬಿಟ್ಟು ಬಂದ್ರೆ ಕೆಳಗೆ ಹೋಗಿತ್ತೆ. ಬಟ್ ನಶಿಬ್ಯಾಕ ಚಲೋ ಐತೆ. ಐ ಬಿಲೀವ್ ಇನ್ ಮೈ ಗಾಡ್. ನೀನು ತೆರಿಪ್ಪ ತಲೆ ಕೆಡಿಸ್ಕೊಂಡು ಏನು ಮಾಡ್ಬೇಕು ಏನು ಮಾಡ್ಬೇಕಂತೆ. ಒಬ್ಬೊಬ್ರಿಗೆ ಕೇಳಿದ್ರೆ ಹೈವೇ ತಗೋ ಹಿಂಗೆ ಹೋಗೋಣ ಸರ್, ಒಬ್ಬೊಬ್ರದ್ದು ರೂಟ್ ಗೊತ್ತಾಗತ್ತಿಲ್ಲ. ಆಮೇಲೆ ಅಲ್ಲೊಂದು ಚಹಾ ಅಂಗಡಿನಾಗ ನಿಂತೆ, ನಂದು ಚಾರ್ಜರ್ ತೆಗೆದು ಬ್ಯಾಗ್ನಾಗಿಂದ ಚಾರ್ಜ್ ಮಾಡಿ ಒಂದು 60 ಮಟ್ಟ ಚಾರ್ಜ್ ಮಾಡಿ ಅಲ್ಲಿಂದ ದಾಟಿದೆ ರೀ ಫ್ಯಾಮಿಲಿ. ಯಾವ ಗಾಡಿ ಇದ್ದಿದ್ದಿಲ್ಲ, ಆಸ್ಪಾಸ್ ಒಬ್ಬಕ್ಕೆ ಹೋಗಿದ್ದೆ. ಸೊ ರೋಡ್ನಾಗ ಯಾರೂ ಇದ್ದಿದ್ದಿಲ್ಲ, ನಾ ಒಬ್ಬಕ್ಕಿನ ಬರತ್ತಿದ್ದೆ. ಅದು ಹೀರಾನಗರ್ ಸಮಥಿಂಗ್, ಯಪ್ಪ ಅದು ಫುಲ್ ರೋಡ್ ಕನ್ಸ್ಟ್ರಕ್ಷನ್ ಆಗಿತ್ತು. ಒಂದು ಗಾಡಿ ಅಟ್ಟಾಡತ್ತಿಲ್ಲ ರೀ, ಹಿಂದಿಲ್ಲ ಮುಂದಿಲ್ಲ, ಇನ್ ಕೇಸ್ ನಾ ಬಿದ್ದೆ ಅಂದರೂ ಬಿದ್ದ ಬಿಟ್ಟೆ, ಯಾರೂ ನೋಡೋಂಗಿಲ್ಲ. ಸೊ ಅದು ರೋಡ್ ನಂಗೆ ಭಾಳ ಅಂದ್ರೆ ಭಾಳ ಡೇಂಜರಸ್ ಅನಿಸ್ತೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಾಗ ಆಗಲೇ ಸೀದಾ ಪಟಾನ್ಕೋಟಿಗೆ ಬಂದು ನಿಂತೇನೆ ರೀ, ನಾ ಶವನ ಕಟ್ಕೊತ ಬಂದೆ. ಆ್ಯಂಡ್ ನಾಳೆ ಬೇರೆ ಕಡೆ ಹೊಂಟೇನೆ ನಾನು, ನಿಮಗೆ ಹೇಳಿರ್ತೀನಿ ನೆಕ್ಸ್ಟ್ ವಿಡಿಯೋನಾಗ. ಸೊ ಸ್ಟೇ ಚಿತ್, ಬಿ ಕಿಚ್ ಆ್ಯಂಡ್ ಗ್ಯಾಟ್ ರಿಚ್. ಬಾಯ್ ಬಾಯ್. ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.